ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳೋದು ಒಂದು ವಾಡಿಕೆ ಅಲ್ವಾ ಆದರೆ ಯಾಕೆ ಮಕರ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ತಿನ್ನಬೇಕು ವರ್ಷದಲ್ಲಿ ಬೇರೆ ಬೇರೆ ತಿಂಗಳುಗಳಲ್ಲಿ ಕೂಡ ಬರುವಂತಹ ಸಂಕ್ರಾಂತಿಗೆ ಇಲ್ಲದಂತಹ ಮಹತ್ವ ಯಾಕೆ ಮಕರ ಸಂಕ್ರಾಂತಿ ಎಂದು ಇದೆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣಗಳು ಏನೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಎಳ್ಳು ಬೆಲ್ಲವನ್ನು ಬೇರೆ ಬೇರೆಯಾಗಿ ತಿಂದರೆ ಕೂಡ ಬೆನಿಫಿಟ್ಸ್ ಹಾಗೇನೆ ಇದೆ ಆದರೆ ಅದನ್ನು ಜೊತೆಯಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಡೀಟೇಲ್ಸ್ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಈ ಸಂಕ್ರಾಂತಿ ಏನಿದೆ ಮಕರ ಸಂಕ್ರಾಂತಿ ಚಳಿಗಾಲದಲ್ಲಿ ಇರುತ್ತೆ ಅಲ್ವಾ ಫೆಬ್ರವರಿ ತನಕ ನಮಗೆ ಚಳಿಗಾಲ ಇದ್ದೇ ಇರುತ್ತೆ ಜನವರಿಯಲ್ಲಿ ತುಂಬಾನೇ ಜಾಸ್ತಿ ಕೂಡ ಇರುತ್ತೆ ಚಳಿ ಹೀಗಿರುವಾಗ ನಮ್ಮ ದೇಹವನ್ನ ಬೆಚ್ಚಗಿಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ದೇಹದ ಉಷ್ಣತೆಯನ್ನು ಕೂಡ ಕಾಪಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಈ ಎಳ್ಳು ಮತ್ತೆ ಬೆಲ್ಲವನ್ನ ಜೊತೆಯಾಗಿ ಸೇವಿಸೋದ್ರಿಂದ ದೇಹದ ಉಷ್ಣತೆಯನ್ನ ಕಾಪಾಡೋದಕ್ಕೆ ತುಂಬಾ ಸಹಾಯ ಆಗತ್ತೆ ಹಾಗಾಗಿ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇನ್ನು ಬೆಲ್ಲ ಕೂಡ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಎಳ್ಳನ್ನು ಸೇರಿಸಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಚಳಿಗಾಲ ಅಂದಾಕ್ಷಣ ಇನ್ಫೆಕ್ಷನ್ಸ್ಗಳು ತುಂಬಾ ಜಾಸ್ತಿ ಇರುತ್ತೆ ಅವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅವುಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು ಇನ್ನು ಈ ಎಳ್ಳಿನಲ್ಲಿ ನಾರಿನಾಂಶ ಹೇರಳವಾಗಿ ಸಿಗುತ್ತೆ ಹಾಗೆಯೇ ಬೆಲ್ಲ ಕೂಡ ಹಾಗಾಗಿ ಇವೆರಡೂ ಕೂಡ ನಮ್ಮ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಜೀರ್ಣ ಸಂಬಂಧಿ ಸಮಸ್ಯೆಗಳು ಇರಬಾರ್ದು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಹಾಗೆಯೇ ಮಲಬದ್ಧತೆ ಸಮಸ್ಯೆ ಇರಬಾರ್ದು ಅಂತಾದರೆ ಕೂಡ ನಾವು ಈ ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಇದು ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ಲಿವರ್ನ ಕ್ಲೀನ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇವೆರಡರ ಮಿಶ್ರಣ ಇನ್ನು ಚಳಿಗಾಲದಲ್ಲಿ ತುಂಬಾ ಚಳಿ ಇರುವಾಗ ದೇಹದಲ್ಲಿ ರಕ್ತ ಸಂಚಾರಕ್ಕೆ ಕೂಡ ಸಮಸ್ಯೆ ಆಗುತ್ತೆ ಅಲ್ವಾ ಕೆಲವೊಬ್ಬರಿಗೆ ರಕ್ತ ಹೆಪ್ಪುಗಟ್ಟೋದು ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಆಗುತ್ತೆ ಹಾಗಾಗಬಾರ್ದು ಅಂತಾದರೆ ಕೂಡ ನಾವು ಎಳ್ಳು ಬೆಲ್ಲವನ್ನ ತಿನ್ಬಹುದು ಇದರಿಂದಾಗಿ ರಕ್ತ ಸಂಚಾರ ಸರಾಗವಾಗಿ ಆಗತ್ತೆ ಹಾಗೇನೆ ರಕ್ತ ಶುದ್ಧಿ ಕೂಡ ಆಗತ್ತೆ ಇನ್ನು ನಮ್ಮ ದೇಹದಲ್ಲಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಕೂಡ ಒಳ್ಳೆಯದು ಎಳ್ಳು ಮತ್ತೆ ಬೆಲ್ಲ ಎರಡನ್ನ ಕೂಡ ಜೊತೆಯಾಗಿ ಸೇವಿಸೋದ್ರಿಂದ ದೇಹದಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಆಗತ್ತೆ ಹಾಗೇನೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಎಳ್ಳಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬಿನ ಅಂಶ ಇರುತ್ತೆ ಈ ಕೊಬ್ಬಿನ ಅಂಶ ಎಲ್ಲ ಸಿಗೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇನ್ನು ಎಳ್ಳಿನಲ್ಲಿ ಪ್ರೋಟೀನ್ ಕೂಡ ಹೇರಳವಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ಹಾಗೇನೆ ಬೆಲ್ಲದಲ್ಲಿ ಅಯನ್ ಕಂಟೆಂಟ್ ತುಂಬಾ ಹೇರಳವಾಗಿ ಇರುತ್ತೆ ರಕ್ತಹೀನತೆ ಸಮಸ್ಯೆ ಬರಬಾರದು ರಕ್ತದ ಕೊರತೆ ಆಗಬಾರದು ದೇಹದಲ್ಲಿ ಅಂತಾದ್ರೆ ಕೂಡ ಇವೆರಡನ್ನ ಜೊತೆಯಾಗಿ ಬಳಸಬಹುದು ನೋಡಿದ್ರಲ್ಲ ನಾವು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನುವುದರ ಹಿಂದಿರುವಂತಹ ಒಂದು ಮಹತ್ವದ ಕಾರಣ ಏನು ಅಂತ ಹೇಳಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು